ಆಯ್ತಪ್ಪ ಅಂದವರೇ, ಎಚ್ ಎಸ್ ಎಮ್ ಅಗ್ರೋ ಇಂಜಿನಿಯರಿಂಗ್ ಸುಳೆಬಾವಿ ಯೂಟ್ಯೂಬ್ ಚಾನಲಲ್ಲಿ ಹಾರ್ದಿಕ ಸುಸ್ವಾಗತಗಳು. ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದು ಬೈಕ್ ಸ್ಪ್ರೇಯರ್ ಆಗಿದೆ, ಹಾಗೂ ಇದು ಟೂ ಇನ್ ಒನ್ ಸಿಸ್ಟಮ್ ಆಗಿದೆ. ಇದು ಎಣ್ಣೆ ಹೊಡೆಯುವುದು ಹಾಗೂ ಎಡಿ ಹೊಡೆಯುವ ಕೆಲಸ ಇದು ಮಾಡುತ್ತದೆ, ನೀವು ನೋಡ್ಬೋದು. ಇದು 10 ಸ್ಪ್ರೇಯರ್ಗಳ ಕೆಪಾಸಿಟಿಗಳಾಗಿದೆ, ಹಾಗೂ ಇದು ತೊಗರಿಯಲ್ಲಿ 6 ಸಾಲುಗಳು ಹಾಗೂ ಕಡಲೆಯಲ್ಲಿ 10 ಸಾಲುಗಳ ಎಣ್ಣೆ ಹೊಡೆಯುವ ಕೆಲಸ ಇದು ಮಾಡುತ್ತದೆ, ಹಾಗೂ ಕಡಲೆಯಲ್ಲಿ 3 ಸಾಲು ಎಡಿ ಹೊಡೆಯುವ ಕೆಲಸ ಇದು ಮಾಡುತ್ತದೆ, ನೋಡ್ಬೋದು. ಇದಕ್ಕೆ ರಿವರ್ಸ್ ಹಾಗೂ ಫಾರ್ವರ್ಡ್ ಸಿಸ್ಟಮ್ನು ಇರುತ್ತದೆ, ಎಚ್ ಡಿ ಪಿನೂ ಅಳವಡಿಸಿದ್ದಾರೆ, ನೋಡಬಹುದು. ಇದು 250 ಲೀಟರ್ನ ಟ್ಯಾಂಕ್ ಆಗಿದೆ. ನೋಡ್ಬೋದು ಇವು ನೌಜಲ್ಗಳನ್ನು, 10 ನೌಜಲ್ಗಳಿವೆ ಇದು, ಹಾಗೂ 18 ಫೂಟ್ ಅಗಲವಾಗುತ್ತದೆ. ಇದು ಫೋಲ್ಡಿಂಗ್ ಸಿಸ್ಟಮ್ ಇರೋದರಿಂದ ದಾರಿಯಲ್ಲಿ ಹೋಗುವುದರಲ್ಲಿ ಯಾವುದೇ ತೊಂದರೆ ಆಗುವುದಿಲ್ಲ, ಹಾಗೂ ಇದಕ್ಕೆ 3 ತಾಳಿನ ಎಡೆ ಹೊಡೆಯುವ ಕುಂಟಿಯನ್ನು ಅಳವಡಿಸಿದ್ದಾರೆ. ಹಿಂದಿನ ಸೆಟ್ ಇದೆ, ನೋಡ್ಬೋದು. ನೀವು ಕಡಲೆಯಿಂದ ಕಬ್ಬಿನವರೆಗೂ ಸ್ಪ್ರೇಯರ್ ಮಾಡ್ಬೋದು. ಇದು ನಮ್ಮ ಎಚ್ ಎಸ್ ಎಮ್ ಆಗ್ರೋ ಇಂಜಿನಿಯರಿಂಗ್ ಸುಳೆಬಾವಿ ಅಂತ ಕಂಪ್ನಿ, ಇದರಲ್ಲಿ ಮೊಬೈಲ್ ನಂಬರು ಇದೆ, ನೋಡ್ಬೋದು. ಇದು ಸಕ್ಷಮವಾಗಿ 10 ಸಾಲು ಎಣ್ಣೆ ಹೊಡೆಯುವ ಕೆಲಸ ಇದು ಮಾಡುತ್ತದೆ, ನೋಡ್ಬೋದು. ಹಾಗೂ ಇದು ಓಲ್ಡ್ ಮಾಡೆಲ್ ಆಗಿದೆ, ಇದು ರಿನ್ಯೂ ಮಾಡೆಲ್ ಆಗಿದೆ. ಹಳೆ ಮಾಡೆಲ್ಗಳಲ್ಲಿ ಎಲ್ಲ ಸಿಂಟೆಕ್ಸು ಹೈಟ್ ಆಗಿದ್ದು, ಇದು ಸ್ಪ್ರೇಯರ್ ಸಿಂಟೆಕ್ಸ್ ಅಂತೆ, ಇದು ಸ್ಪ್ರೇಯರ್ ಸಿಂಟೆಕ್ಸ್ಗಿಂತ ಈ ಸಿಂಟೆಕ್ಸನ್ನು ಯೂಸ್ ಮಾಡ್ತಾರೆ, ನೋಡ್ಬೋದು. ಹಾಗೂ ಇದನ್ನು ನೀವು ಟ್ಯಾಂಕಲ್ಲಿ ತೋರಿಸ್ತೀವಿ ನೋಡಿ, ಈ ಟ್ಯಾಂಕಿನಲ್ಲಿ ನೀರು ಸಮೇತ ಸಾಣಿಸುತ್ತದೆ, ಇದರಲ್ಲಿ ಸಾಣಿಗೆ ಬೇರೆ ಇರುತ್ತದೆ. ನಿಮಗೆ ಏನಾದರೂ ನೀರಲ್ಲಿ ಕಲ್ಲು ಮಣ್ಣು ಬಂದರೆ ಇಲ್ಲಿ ನಿಂತ್ಕೊಂಡ್ಬಿಡುತ್ತದೆ, ಇದರಲ್ಲಿ ನೀರಿದೆ. ಇದು ಎಚ್ ಎಸ್ ಎಮ್ ಆಗ್ರೋ ಇಂಜಿನಿಯರಿಂಗ್ ಸುಳೆಬಾವಿ, ಮೊಬೈಲ್ ನಂಬರ್ 9844931163. ಇದರಲ್ಲಿ ಎಚ್ ಡಿ ಪಿ ಅನ್ನು ಅಳವಡಿಸ್ತಾರೆ, ನೋಡ್ಬೋದು. ಹಾಗೂ ಓಲ್ಡ್ ಮಾಡೆಲ್ಗಳಲ್ಲಿ ಇರುವ ಗಾಡಿ ಅದು ನಾರ್ಮಲ್ ಬ್ರೇಕ್ ಆಗಿತ್ತು, ಇದು ಏನಿದೆ ಆಯಿಲ್ ಬ್ರೇಕನ್ನು ಹಾಗೆ ಕನೆಕ್ಟ್ ಮಾಡಿದ್ದಾರೆ. ಇದು ಫೋಲ್ಡಿಂಗ್ ಸಿಸ್ಟಮ್ ಇದೆ, ನೋಡ್ಬೋದು ಯಾವ ಥರ ಫೋಲ್ಡ್ ಆಗುತ್ತೆ ಅಂತ. ಈ ಲಾಕ್ ಇರುತ್ತೆ, ಈ ಥರ ಲಾಕ್ ಇರುತ್ತೆ, ಇದನ್ನು ಲಾಕ್ ತೆಗೆದುಬಿಟ್ರೆ ಈ ಥರ ಫೋಲ್ಡ್ ಆಗುತ್ತೆ, ನೋಡ್ಬೋದು ಯಾವ ಥರ ಫೋಲ್ಡ್ ಆಗುತ್ತೆ ಅಂತ. ಈ ಥರ ಫೋಲ್ಡ್ ಆಗುತ್ತೆ, ಆಮೇಲೆ ಇದನ್ನು ಈ ಥರ ಫೋಲ್ಡ್ ಆದಮೇಲೆ ಈ ಥರ ಮಾಡ್ಬೋದು. ಹಾಗೂ ಈ ಕಡೆಯೂ ಅದೇ ಸಿಸ್ಟಮ್ ಇರುತ್ತೆ, ಹಾಗಾಗಿ ನೀವು ಇದನ್ನು ಲಾಕ್ ತೆಗಿಬಹುದು. ಲಾಕ್ ತೆಗೆದಾ ಇದ್ದು ಆಮೇಲೆ ಇದನ್ನು ಫೋಲ್ಡ್ ಮಾಡ್ಬೋದು ಈಸಿಯಾಗಿ. ಹೊಲದಲ್ಲಿ ಬೇಕಾದರೆ ಸ್ಟ್ರೈಟ್ ಮಾಡ್ಕೊಂಬಿಟ್ಟು ಆಮೇಲೆ ಹೊಲದಲ್ಲಿ ಕೆಲಸ ಮಾಡಿದ್ಮೇಲೆ ಇದನ್ನು ಈಸಿಯಾಗಿ ಫೋಲ್ಡ್ ಮಾಡ್ಕೊಂಬಿಟ್ಟು ಈ ಥರ ಫೋಲ್ಡ್ ಮಾಡ್ಕೊಂಬಿಟ್ಟು ಬರ್ಬೋದು. ರೋಡಲ್ಲಿ ಬರಬೇಕಾದ್ರೆ ಈ ಥರ ಫೋಲ್ಡ್ ಮಾಡಬೇಕು, ನೋಡ್ಬೋದು ನೀವು. ಈ ಲಾಕ್ಲೇ ಇರುತ್ತೆ, ಈ ಲಾಕ್ನ ತಿರುಗ ಇಲ್ಲೇ ಹಾಕಿಬಿಡೋದು. ಈ ಲಾಕ್ನ ತಿರುಗ ಇಲ್ಲೇ ಹಾಕಿಬಿಡೋದು, ಇದು ನೋಡ್ಬೋದು ನೀವು ಸಿಂಟೆಕ್ಸ್ ಕೆಪಾಸಿಟಿ ಎಷ್ಟಿದೆ ಅಂತ. 250 ಲೀಟ್ರ್ವರೆಗೂ ಸಿಂಟೆಕ್ಸ್ ಕೆಪಾಸಿಟಿ ಇದೆ, ನೀವು ಎಷ್ಟು ಬೇಕಾದರೂ ತುಂಬೋದು. ಇಲ್ಲಿ ಮಾರ್ಕ್ಗಳಿದೆ, 50 ಲೀಟ್ರಿಂದ 100 ಲೀಟ್ರ್, 150 ಲೀಟ್ರ್, 200 ಲೀಟ್ರ್, 250 ಲೀಟ್ರ್ವರೆಗೂ ಕೆಪಾಸಿಟಿ ಕೊಟ್ಟಿದ್ದಾರೆ. 250 ಲೀಟ್ರ್ ಗಂಟ ಹಾಕ್ಬೋದು, ನೀವು ಬೇಡಪ್ಪ ಅಂದರೆ ನೀವು 200 ಲೀಟ್ರ್ ಆದರೂ ಹಾಕ್ಕೊಳ್ಳಿ, 150 ಲೀಟ್ರ್ ಆದರೂ ಹಾಕ್ಕೊಳ್ಳಿ, 100 ಲೀಟ್ರ್ ಆದರೂ ಹಾಕ್ಕೋಬೋದು, 50 ಲೀಟ್ರ್ ಆದರೂ ಹಾಕ್ಕೋಬೋದು, ಅದು ನಿಮ್ಮ ಮೇಲೆ ಡಿಪೆಂಡು. ಇದು ಟ್ರ್ಯಾಕ್ಟರ್ ಬಟನ್ ಟೈರ್ ಕೊಟ್ಟಿದ್ದ ಕಾರಣಕ್ಕಾಗಿ ಇದು ಹೊಲದಲ್ಲಿ ಸಕ್ಷಮವಾಗಿ ಕೆಲಸ ಮಾಡುತ್ತೆ.
ಹಾಗೂ ನೀವು ನೋಡ್ಬೋದು ಇದಕ್ಕೆ ಎಚ್ ಡಿ ಪಿಗೆ ಬೇರೆಯಿಂದ ಪೆಟ್ರೋಲ್ ಹಾಕೋದೇನು ಅವಶ್ಯಕತೆ ಇಲ್ಲ. ಒಂದೇ ಚೈನ್ನಲ್ಲಿ ಇದು ಸ್ಪ್ರೇಯರ್ ಮಾಡುತ್ತೆ ಹಾಗೂ ಮುಂದೆ ಹೋಗುವ ಕೆಲಸನೂ ಮಾಡುತ್ತೆ. ನೋಡ್ಬೋದು ನೀವು ಎಣ್ಣೆ ಹೊಡಿಬೇಕಾದ್ರೆ ಈ ಎರಡು ನಟ್ ಬೋಟ್ಗಳನ್ನು ತಗೊಂಡ್ಬಿಟ್ಟು ನೀವು ಇಲ್ಲಿ ಲಾಕ್ ಮಾಡ್ಕೊಂಬಿಟ್ಟು ಎಣ್ಣೆ ಹೊಡಿ ಕೆಲಸ ಮಾಡಬೇಕು. ಆಮೇಲೆ ಎಡೆ ಹೊಡಿಬೇಕಾದ್ರೆ ಈ ಎರಡು ನಟ್ಗಳನ್ನು ತೆಗೆದುಬಿಟ್ರೆ ಈ ರಾಡ್ ಬರುತ್ತೆ ಹೊರಗಡೆ, ಈ ರಾಡ್ನ ಹೊರಗಡೆ ತೆಗೆದುಬಿಟ್ಟು ಎಣ್ಣೆ ಹೊಡೆಯುವಂಥ ಕೆಲಸ ಮಾಡಬೇಕು. ಅಂದರೆ ಪೀಕಿಗೆಲ್ಲ ಲೊಕ್ಷನ್ ಆಗೋದಿಲ್ಲ, ಯಾವುದೇ ಎಣ್ಣೆ ತೊಗರಿಗೆ ಎಣ್ಣೆ ಹೊಡೆದಾಗಲಿ ಕಬ್ಬಿಗೆ ಎಣ್ಣೆ ಹೊಡೆದಾಗಲಿ ಟಚ್ ಆಗೋಲ್ಲ. ಅದಕ್ಕೆ ಇದು ನೆಟ್ವರ್ಕ್ ಸಿಸ್ಟಮ್ ಮಾಡಿದ್ದೀವಿ. ಇದನ್ನು ತಗೊಂಡ್ಬಿಟ್ಟು ನೀವು ಸ್ಪ್ರೇಯರ್ ಮಾಡಬೇಕು. ಆಮೇಲೆ ನಿಮಗೆ ಸ್ಪ್ರೇಯರ್ ಬೇಡಪ್ಪ ಅಂದರೆ ನೀವು ಕಲ್ಟಿವೇಟರ್ ಬೇಕಂದರೆ ಆಮೇಲೆ ಅದನ್ನು ಎರಡು ನಟ್ಗಳನ್ನು ಹಾಕ್ಕೊಂಡು ಈ ರಾಡ್ನ ಫಿಕ್ಸ್ ಮಾಡ್ಕೋಬೋದು. ನೋಡ್ಬೋದು ಯಾವ ಥರ ನೀವು ಇಲ್ಲಿದೆ ಎಚ್ ಬಿ ಎಚ್ ಡಿ ಪಿ, ಇದು ಸ್ಪ್ರೇಯರ್ ಮಾಡುವ ಎಚ್ ಡಿ ಪಿ ಆಗಿದೆ. ಇದು ಪ್ರೆಷರ್ ಮಾಡುತ್ತೆ, ಇದು ಜಾಸ್ತಿ ಟೈಟ್ ಮಾಡೋದ್ರಿಂದ ಪ್ರೆಷರ್ ಮಾಡುತ್ತೆ. ನೀವು ಈ ಹಿಂದಿನ ವೀಡಿಯೋಗಳಲ್ಲಿ ನೋಡ್ಬೋದು ನಮ್ಮ ಎಚ್ ಎಸ್ ಎಮ್ ಅಗ್ರೂ ಅದರಲ್ಲಿ ಹೈಟು ಸಿಂಟ್ಯಾಕ್ಸ್ ಇರೋದ್ರಿಂದ ಸ್ವಲ್ಪ ತೊಂದರೆ ಆಗ್ತಿತ್ತು. ಯಾವ ರೀತಿಯಾಗಿ ನೋಡ್ಬೋದು ಈ ಸೈಡಲ್ಲಿ ಕಲ್ಟಿವೇಟರ್ ಬಂದಿರುತ್ತೆ ಹಿಂದ್ಗಡೆ ಎಡಿ ಹೊಡಿಲಿಕ್ಕಾಗಿ. ಇದು ಟಾಪ್ ಲೈನ್, ಇದಕ್ಕೂ ಟಾಪ್ ಲೈನ್ ಇರುತ್ತೆ ಕಡಿದು ಬಳದು ಮಾಡ್ಕೊಳ್ಳೋಕ್ಕೆ. ನೋಡ್ಬೋದು ಇದು ನಮ್ಮ ಕಂಪ್ನಿ ಆಗಿದ್ದು ಎಚ್ ಎಸ್ ಎಮ್ ಅಗ್ರೋ ಇಂಜಿನಿಯರಿಂಗ್ ಸುಲಭವೇ ಅಂತ. ಇದರದ್ದು ಫೋನ್ ನಂಬರ್ ಅಂದರೆ 9844931163 ಆಗಿದೆ. ಏನು ನೋಡ್ಕೋಬೋದು ರೈತರಿಗೆ ಕಡಿಮೆ ಖರ್ಚಿನಲ್ಲಿ ಟ್ಯಾಕ್ಟರ್ ತೊಗೊಳಕ್ಕೆ ಹೋದರೆ ಇವಾಗ 5-6 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಇದು ಅಷ್ಟೊಂದು ಬರಲ್ಲ, ನಿಮಗೆ 75,000 ಸ್ಪ್ರೇಯರ್ ಹಾಗೂ ಎಣ್ಣೆ ಹೊಡೆಯುವ ಸಾಮಗ್ರಿಗಳನ್ನು ಸ್ಪ್ರೇಯರ್ ಹಾಗೂ ಎಡೆ ಹೊಡೆಯುವ ಸಾಮಗ್ರಿಗಳನ್ನು ನಾವು ಕೊಡ್ತೇವೆ. ಬೈಕ್ ನಿಮ್ಮದೇ ಆಗಿರುತ್ತದೆ, ಬೈಕ್ ನೀವೇ ತರಬೇಕಾಗಿರೋದ್ರಿಂದ ನಾವು ಹಿಂದಿಲ್ ಚಟ್ ಅಷ್ಟೇ ಮಾಡಿಕೊಡ್ತೀವಿ. ಬೈಕ್ ನೀವೇ ತರಬೇಕಾಗಿ ಆಗಿದೆ. ನೋಡ್ಬೋದು ನೀವು ಇದು ಟಿ ವಿ ಎಸ್ ವಿಕ್ಟರ್ ಗಾಡಿ, ಇದು ಧಾರವಾಡ ಜಿಲ್ಲೆಯ ಗಾಡಿಯಾಗಿದ್ದು ಇದನ್ನು ಅಳವಡಿಸಿದ್ದೇವೆ. ನೀವು ನೋಡ್ಬೋದು ಯಾವ ರೀತಿಯಿಂದ ಇದೆ ಅಂತ. ಇದು ಒಳ್ಳೆಯ ಕ್ವಾಲಿಟಿ ಸಿಂಟೆಕ್ಸ್ ಆಗಿದೆ, ಯಾವುದೇ ರೀತಿಯಿಂದ ನೀವು ಎಷ್ಟು ಪ್ರೆಸ್ ಮಾಡಿದರೂ ಇದು ಹಾರ್ಡ್ ಕ್ವಾಲಿಟಿ ಫೈಬರ್ ಆಗಿದೆ. ಇದು ರಿವರ್ಸ್ ಹಾಗೂ ಫಾರ್ವರ್ಡ್ ಮಾಡುವ ಮಷೀನು, ಇದು ಪವರ್ಫುಲ್ ಆಗಿದೆ. ಇದು ನೋಡ್ಬೋದು ಹೈಡ್ರೋಲಿಕ್ ಬ್ರೇಕಾಗಿ ಬರವಳಿಸಲಾಗಿದೆ, ಆಯಿಲ್ ಬ್ರೇಕಾಗಿದೆ. ಯಾವ ಥರ ಇದೆ ನೋಡಿ, ಮೊದಲು ಓಪನ್ ಮಾಡಿದ್ವಿ ಆಮೇಲೆ ಫೋಲ್ಡ್ ಮಾಡಿದ್ವಿ. ಇದು ಸಾಧಾರಣ ದಾರಿಯಲ್ಲಿ ಹೋಗುವಂಥ ಕೆಪಾಸಿಟಿ ಉಳ್ಳ ಗಾಡಿ ಇದೆ. ನಿಮ್ಮ ಯಾವುದೇ ಹಳೆ ಗಾಡಿ ಆಗಲಿ ವೇಸ್ಟ್ ಮಾಡೋಕ್ಕಿಂತ ಇದನ್ನು ತಂದು ಫಿಟ್ ಮಾಡಿಕೊಂಡು ರೈತರು ಹೆಚ್ಚಿನ ಲಾಭವನ್ನು ಗಳಿಸಬಹುದು. ತಮ್ಮ ಹೊಲದಲ್ಲಿ ಆಗಲಿ ಇನ್ನೊಬ್ಬರ ಹೊಲದಲ್ಲಿ ಭಾರಿ ಆದರೂ ಆಗಲಿ ಹೊಡೆದು ದುಡ್ಡನ್ನು ಗಳಿಸಬಹುದು. ಇದು 1 ಲೀಟರ್ ಎಣ್ಣೆಗೆ ಮಿನಿಮಮ್ 6 ಎಕರೆವರೆಗೂ ಸ್ಪ್ರೇ ಮಾಡುತ್ತೆ. 1 ಲೀಟರ್ ಎಣ್ಣೆಯಲ್ಲಿ ಒಂದು 3 ಎಕರೆ ಏನಿದೆ ಎಣ್ಣೆ ಇದು ಎಡೆ ಹೊಡೆಯುವ ಕೆಲಸ ಮಾಡುತ್ತೆ. ಇನ್ನೂ ಹೆಚ್ಚಿಗೆ ಕೆಲಸ ಮಾಡುತ್ತೆ ಆದರೆ ನಾವು ಸ್ವಲ್ಪ ಕಮ್ಮಿನೇ ಹೇಳ್ತೀವಿ. 7 ಎಕರೆ ಗಂಟ ಇದು ಮೊದಲನೇ ವಿಡಿಯೋದಲ್ಲಿ ಏನು ಕೊಟ್ಟಿದ್ದೀವಿ ಅದು 7 ಎಕರೆ ಗಂಟ ಎಣ್ಣೆ ಹೊಡೆದಿದ್ದೆ ಗಾಡಿ. ಇದು ಅದು 300 ಲೀಟರ್ ಟ್ಯಾಂಕ್ ಆಗಿದ್ದು ಇದು 250 ಲೀಟರ್ ಟ್ಯಾಂಕ್ ಆಗಿದೆ. ಮೊದಲಿನಲ್ಲಿ ಈಗಿನಲ್ಲಿ ತುಂಬಾ ವ್ಯತ್ಯಾಸವಿದೆ, ಅಪ್ಡೇಟ್ ಆಗಿದೆ. ನೀವು ನೋಡ್ಬೋದು ಇವರು ಹಳೆ ಗಾಡಿಯನ್ನು ಮನೆ ಮುಂದೆ ನಿಲ್ಲಿಸೋದೇನಂತ ತಂದುಬಿಟ್ಟು ಇದೊಂದು ಕೆಲಸ ಮಾಡಿಬಿಟ್ಟು ಒಳ್ಳೆಯ ದುಡಿಮೆಯನ್ನು ಮಾಡುವಂಥ ಕೆಲಸ ಉದ್ದೇಶದಿಂದ ತಂದಿದ್ದಾರೆ. ಒಳ್ಳೆಯ ರೆಸ್ಪಾನ್ಸ್ ನಮಗೆ ಬರ್ತಾಯಿದೆ ಎಚ್ ಎಸ್ ಎಮ್ ಆಗ್ರೋ ಇಂಜಿನಿಯರ್ ಇವರಿಗೆ. ರೈತರು ಭಾಳ ಒಳ್ಳೆಯ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಹಾಗೂ ದಿನದಿಂದ ದಿನಕ್ಕೆ ಹೇಗೆ ಸೇಲಿಂಗ್ ಜಾಸ್ತಿ ಆಗ್ತಾಯಿದೆ
ನೋಡ್ಬೋದು. ನಿಮಗೆ ಹೊಲ್ಸ್ಗಳು ತೋರಿಸ್ತೀನಿ. ನೋಡ್ಬೋದು ಹೋಲ್ಸ್ಗಳು 6 ಇಂಚಿನಿಂದ ಹಿಡಿದು 8 ಫೂಟಿನವರೆಗೆ ಇವು ಹೋಲ್ಸ್ಗಳಿವೆ. ಇದರಲ್ಲಿ ನೀವು ಇದನ್ನು ನಟ್ಬೋರ್ಡ್ ಸಮೇತ ತೆಗೆದುಬಿಟ್ಟು ಫಿಟ್ ಮಾಡ್ಕೋಬೋದು. ಹೈಟಲ್ಲಿ ಹೈಟ್ ಆಗಲಿ ಡೌನ್ ಆಗಲಿ ಮಾಡ್ಕೋಬೋದು. ಇಲ್ಲಿ ಆದರೆ ಕಟ್ಲಿಗೆ ಮಾಡ್ಕೋಬೋದು, ನೀವು ತೊಗರಿಗೆ ಮಾಡ್ಕೋಬೋದು, ಆಮೇಲೆ ಕಬ್ಬಿನ ಎಣ್ಣೆ ಹೊಡೆಯೋದು ಸಹಿತ ನೀವು ಮಾಡ್ಕೋಬೋದು. ಇದರಲ್ಲಿ ಯಾವುದೇ ಪ್ರಾಬ್ಲಮ್ ಬರೋಲ್ಲ.